ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನ ತೆಗೆದು ಹಾಕ್ಬಿಡಿ. ಕೈ ಬಿಡು, ಕೈ ಬಿಡು. ಆದಿ ಹೆಸರಲ್ಲಿ ಅಭಿಷೇಕ ಕೊಟ್ಟಿದ್ದೆ, ನಿನ್ನ ಸೂರ್ಯ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಕುಂಕುಮಾರ್ಚನೆ ಪ್ರಸಾದ ತಂದಿದ್ದೀನಿ, ತಗೋ ಹಚ್ಕೋ. ಅಂದ್ರೆ ನಾನು, ನೀವು, ಆದಿ, ನಿರೋಷ, ನಾವೆಲ್ಲರೂ ಇರೋದಕ್ಕೆ ಬೇರೆ ಮನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅರ್ಥಿ, ಬೇರೆ ಮಾತು ಬೇಡ ಅಮ್ಮ. ಹೊಸದಾಗಿ ಬದುಕು ಶುರು ಮಾಡೋ ಕಾಲ ಬಂದಿದೆ. ಹಿಂದಿನ ನೆನಪು ಬೇಡ, ಅವೆಲ್ಲ ಮುಂದೆ ಹೋಗಿರೋ ಕತೆ ಅಲ್ವೇ. ಮೇಡಮ್, ಪೇಷಂಟ್ ಇಸ್ ಔಟ್ ಆಫ್ ಡೇಂಜರ್, ಪ್ರಜ್ಞೆ ಬಂದಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆ ರಾಕ್ಷಸರ ದ್ವೇಷಕ್ಕೆ ಎಷ್ಟು ವರ್ಷ ನಿನ್ ಗುರಿಯಾದೆ. ನಿನಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು, ಅದಕ್ಕೆ ನಾನೇ ಹೊಣೆ ಆಗ್ತಾ ಇದ್ದೆ. ಸಾಯೋ ತನಕ ನನಗೆ ಅಪ್ಪ ಪ್ರಜ್ಞೆ ಕಾಡ್ತಾ ಇರ್ತಿತ್ತು. ಆ ಮನೆ ಜನರು ಮೋಸ ಗೊತ್ತಾಗ್ಬೇಕಾದ್ರೆ ಇನ್ನೆಷ್ಟು ಬೆಲೆ ತರಬೇಕಾಯ್ತು ನೋಡು. ಇದಕ್ಕೆಲ್ಲ ನಾನೇ ಹೊಣೆಗಳು, ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನೀನಿಷ್ಟು ವರ್ಷ ಹೇಳ್ತಿದ್ದೀಯಲ್ಲ ನಮ್ದಂತ ಪುಟ್ಟ ಮನೆ ಇರಬೇಕು, ನನ್ನ ಪ್ರೀತಿನ ಯಾರು ಹಂಚ್ಕೊಳ್ದೆ ಇಲ್ಲದೆ ಇರಬೇಕು ಅಂತ. ನಾವು ಬೇರೆ ಮನೆ ಮಾಡೋಣ. ನಾನು ಸೂರ್ಯವ್ರ ಮನೆಗೆ ಹೋಗಲ್ಲ.
ಆ ಮನೆಯಲ್ಲಿ ನಾನು ನೀನು ನಿರೋಶ ಅಜ್ಜಿ ನಮ್ಮ ನಾಲ್ಕು ಜನನೇ ನೆಮ್ಮದಿಯಾಗಿರೋಳು. ಕಾಣ್ತಿಲ್ವಾ, ಅತ್ತೆ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅತ್ತೆನೇ ಇಲ್ಲ ಅಂದ್ಮೇಲೆ ಅವ್ರ ಬಟ್ಟೆ ಇಟ್ಕೊಂಡು ಏನ್ ಮಾಡ್ತೀರಾ? ಅಂತೂ ನೀನು ನಿನ್ ಗಂಡ ಸೇರ್ಕೊಂಡು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರಿ ನಮ್ಮನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಕ್ಕೆ. ಆ ಆರ್ಯ ರಾಮನ್ ತಮ್ಮ ಲಕ್ಷ್ಮಣ ಅನ್ನೋ ಹಾಗೆ ಮದುವೆ ಹಿಂದಿನ ದಿನ ಬಂದು ನೀವೇ ಈ ಮನೇಲಿರಿ, ನಾವೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದ. ಎಂಥ ಕಿಡಿಗಿಡಿಗಳು ನೀವು ಅನ್ನೋದು ಮದುವೆ ದಿನ ಗೊತ್ತಾಯ್ತು. ಸದ್ಯ ಆ ದೇವರು ನಮಗೆ ಬೇಗ ಬಿಡುಗಡೆ ಕೊಡಿಸ್ಬಿಟ್ಟ. ಪ್ಲೀಸ್, ಅತ್ತೆ ವಸ್ತುಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರನ್ನ ಮನಸ್ಸಿಂದನೇ ಕಿತ್ಕೊಂಡು ಹೋದಾಗತ್ತೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡ. ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ ಸ್ವಾತಿ, ಇದ್ರ ಅರ್ಥ ನಿನಗೆ ಗೊತ್ತಾ? ನನಗಂತೂ ಗೊತ್ತಿಲ್ಲಪ್ಪ. ಆದರೆ ಆರ್ತಿ ಆಂಟಿಗೆ ಈ ಮನೇಲಿರೋದು ತಪ್ಪು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಸಂಸಾರ ಇದು, ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಇದೆಲ್ಲ ಇದ್ದಿದ್ದೆ, ಅದಕ್ಕೆ ಅಲ್ವಾ ಸಂಸಾರ ಅನ್ನೋದು. ಅವ್ರು ಒಂದ್ಸಲ ಹಾಗಂದ್ರು ಅಂತ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಖಾಲಿ ಮಾಡಿಬಿಟ್ರೆ ಮತ್ತೆ ಅವ್ರು ಈ ಮನೆಗೆ ಬರೋದಕ್ಕೆ ಅವ್ರ ಹಾಂ ತಡೆಯುತ್ತೆ. ಅಂದರೆ ನಮ್ಮ ಅತ್ತೆಗೆ ಅಹಂ ಇದೆ ಅಂತ ಹೇಳ್ತಿದ್ಯಾ? ಯಾಕೆ, ನಿಮ್ಮ ಮಾವನಿಗೆ ಅಹಂ ಇಲ್ವಾ? ಅಹಂ ಜೊತೆಗೆ ದುಷ್ಟ ಬುದ್ಧಿನೂ ಇದೆ. ಅದಕ್ಕೆ ಕಣೆ ಅವತ್ತು ನನ್ನ ಗಂಡ ಆದವನ್ನ ಬಲಿ ತಗೊಳಕ್ ಬಂದಿದ್ದು. ಅದೆಲ್ಲ ಅವ್ರಿಗೆ ಬಿಟ್ಬಿಡೋಣ, ನಾವು ಮನೆನ ಒಂದ್ ಮಾಡೋದಕ್ ನೋಡ್ಬೇಕು, ಮನೆ ಸೊಸೆಯರಾಗಿ. ಏನು ಸೊಸೆಯರು? ಮದ್ವೆಗೆ ಮುಂಚೆನೆ ನನ್ನನ್ನ ವಿದ್ವೆ ಮಾಡಕ್ ಹೊರಟ್ರಲ್ಲ, ಅಂಥವ್ರನ್ನ ಒಪ್ಕೊಂಡು ನಾನು ಈ ಮನೇಲಿ ಇರ್ಬೇಕಾ? ಇದ್ರೆ ನನಗೆ ನನ್ನ ಗಂಡನ ಪ್ರಾಣಕ್ಕೆ ಏನ್ ಸೆಕ್ಯೂರಿಟಿ ಇರುತ್ತೆ? ಯಾವ ಕ್ಷಣ ಬೇಕಾದ್ರೂ ಸಾಯಿಸ್ಬಿಡ್ಬೋದು. ಅವ್ರ ಎದುರು ಮಾತಾಡಿದ್ರೆ ನನ್ನ ಪ್ರಾಣನೂ ಹೋಗ್ಬಿಡುತ್ತೆ. ಇಲ್ಲಪ್ಪ, ನನಗಂತೂ ಬದುಕೋ ಆಸೆ ತುಂಬ ಇದೆ. ನಿರುಷಾ, ನೀನು ತಪ್ಪು ಮಾಡ್ತಿದ್ಯಾ? ಅವ್ರ ಮನಸ್ಸಲ್ಲಿ ಆಗ ಒಳಿಯುತ್ತೋ ಇಲ್ವೋ, ನೀನು ಅವ್ರ ಮನಸ್ಸಲ್ಲಿ ತುಂಬಿಸ್ತಿದ್ಯಾ? ಹೌದು, ನಾನೇ ತುಂಬ್ತಾ ಇದ್ದೀನಿ. ಏನೀಗ ಸರಿ ತಾನೇ ನಾನು ಮಾಡ್ತಿರೋದು? ನಾನು ಮಾಡ್ತಿರೋದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಇಲ್ಲ ಅಲ್ವಾ? ಸರಿಯಾಗಿರೋದನ್ನ ಹೇಳೋದಕ್ಕೂ ಧೈರ್ಯ ಮಾಡಬೇಕು, ಅದನ್ನ ನಾನು ಮಾಡಿದ್ದೀನಿ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನೇ ನಿಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿರೋದು? ಆಫ್ ಕೋರ್ಸ್, ನಮ್ಮ ತಂದೆ ನನಗೆ ಅದನ್ನೇ ಹೇಳ್ಕೊಟ್ಟಿರೋದು. ಏನೇ ಇದ್ರೂ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳು ಅಂತ ನಾನು ಅದನ್ನೇ ಮಾಡ್ತಾ ಇದ್ದೆ. ಇಲ್ಲ, ನಾನು ಬಿಡಲ್ಲ, ದಯವಿಟ್ಟು ಬ್ಯಾಗ್ನ ಇಲ್ಲಿಟ್ಟೋಗು. ಅತ್ತೆ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಅದು ನಿನ್ನ ಭ್ರಮೆ ಅನ್ಸತ್ತೆ, ಅವ್ರಿನ್ ಯಾವತ್ತೂ ಈ ಮನೆಗೆ ಬರಲ್ಲ. ನೋಡಿ ಅಂಕಲ್, ಆಂಟಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಏನರ್ಥ, ಆಂಟಿ ಮತ್ತೆ ಈ ಮನೆಗೆ ಬರೋದೇ ಇಲ್ಲ ಅಂತನ? ಮನ್ಸ್ಗಳು ಮುರಿತು ಅಂತ ಮನೆ ಮುರಿಬಾರ್ದಲ್ವಾ? ಮತ್ತೆ ಮನ್ಸ್ಗಳು ಬೆಸ್ಕೊಳುತ್ತೆ ಅಲ್ವಾ? Thank you.
ಕೇಳು ಅವ್ರೇನು ಮಾತಾಡ್ತಿಲ್ಲ. ಅತ್ತೆ ಈ ಮನೆಗೆ ಬರೋದು ಅವ್ರಿಗೂ ಇಷ್ಟ ಇಲ್ಲ, ಅದಕ್ಕೆ ಮಾತೇ ಬೇಡ. ನೀವೇನು ನಿರ್ಧಾರ ಮಾಡಿದಿರೋ ಅದನ್ನೇ ಮಾಡಿ. ನಿಮಗೂ ಬೇಕಾಗಿರೋದದೆ, ನಮಗೂ ಬೇಕಾಗಿರೋದದೆ, ಸರಿ ಹೋಯ್ತಲ್ಲ. ಅರ್ಗೆ ಏನು ಹೇಳ್ತಾ ಇದ್ದೀರಾ? ನಿಮಗೆ ನಿಮ್ಮ ತಾಯಿ ಬೇಡವಾ? ನನ್ನ ತಾಯಿಗೆ ನಾನು ಬೇಡ, ಅವ್ರಿಗೆ ಆದಿತ್ಯ ಬೇಕು. ಅವನ ಜೊತೆ ಇದ್ದಾರೆ ಅಷ್ಟೇ ಗೊತ್ತಿರೋದು. ಸರಿನಾ, ಬರ್ತೀನಿ. ಇಡು ಅಲ್ಲಿ ಬ್ಯಾಗ್ನ. ನಿನಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ದಯವಿಟ್ಟು ಮಾತಾಡಬೇಡ. ಯಾಕೆ ಮಾತಾಡಬಾರ್ದು? ಇದು ನಿನಗೆ ಹೇಗೆ ಅತ್ತೆ ಮನೆನೋ ನನಗೂ ಹಾಗೆ ಅತ್ತೆ ಮನೆ. ನಿನ್ನ ಹೆಂಡತಿನೇ ಇಲ್ಲದೆ ಇದ್ಮೇಲೆ ಅತ್ತೆ ಮಾವ ಏನು ಬಂತು? ಮರ್ಯಾದೆ ಇಲ್ಲದೆ ನಾಚಿಕೆ ಬಿಟ್ಟು ಇಲ್ಲಿ ಬಂದು ಠಿಕಾಣಿ ಊರಿದ್ಯಲ್ಲ, ಅನ್ನಕ್ಕೆ ಬರಾನ? ಇಲ್ಲಿ ಬಂದು ಸೇರ್ಕೊಂಡಿರೋದು ನಿನ್ನಂತ ಮನೆ ಮುರುಕರಿಗೆ ಬುದ್ಧಿ ಕಲಿಸೋದಕ್ಕೆ. ಏನಂದೆ? ನಾನು ಮನೆ ಮುರುಕಿನ, ನನ್ನಿಂದಾಗಿ ಅತ್ತೆ ಮಾವ ದೂರ ಆಗ್ತಿದಾರ? ನಾನ ನಾಟಕ ಮಾಡಿದ್ದು ಚಕ್ರಿ ಅನ್ನೋ ಹೆಸರಲ್ಲಿ. ನಾನಾ ಇನ್ನೊಂದು ಹುಡುಗಿನ ಬಲೆಗೆ ಬೀಳಿಸ್ಕೊಂಡು ಆದಿತ್ಯ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೊರಟಿದ್ದು? ಮಾವನ್ನ ನಿನ್ನ ಪರ ನಿಲ್ಲಿಸ್ಕೊಂಡು ಅತ್ತೆ ವಿರುದ್ಧ ಸಂಚ್ ಮಾಡಿ ಮದುವೆ ಅನ್ನೋ ನಾಟಕ ಆಡಿ ಅಲ್ಲಿಗೆ ಬಂದು ಆದಿತ್ಯನ ಸಾಯಿಸೋ ಪ್ರಯತ್ನ ಮಾಡಿದ್ದು ನಾನಾ? ನಾನಾ ಅತ್ತೆ ಮಾವನ್ನ ದೂರ ಮಾಡಿದ್ದು? ನೀನು. ನಿನ್ನಿಂದಾಗಿ ಇವತ್ತು ಅವರಿಬ್ರು ದೂರ ಆಗಿರೋದು. ನೀನು ಚಕ್ರಿ ಅನ್ನೋ ನಾಟಕ ಆಡದೇ ಇದ್ದಿದ್ರೆ ಬಹಳ ಪ್ರೀತಿಯಿಂದ ಅತ್ತೆ ಮಾವ ಅಂತ ಕರಿತಿದ್ದಲ್ಲ, ಅವರಿವತ್ತು ದೂರ ಆಗ್ತಿರಲಿಲ್ಲ. ನೀನು ಮದುವೆ ಅನ್ನೋ ನಾಟಕ ಮಾಡ್ತಾ ಆದಿ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ ಹೋಗದೆ ಇದ್ದಿದ್ರೆ ಅವರಿಬ್ರು ಇವತ್ತು ಒಟ್ಟಿಗೆ ಇರ್ತಿದ್ರು. ಅತ್ತೆ ಮಾವನ್ನ ದೂರ ಮಾಡಿದ್ದು ನೀನು. ಚಿದಂಬರಂ, ಐ ಚಿದಂಬರಂ, ಐ ಬಾಲಾಜ, ಐ ಚಿದಂಬರಂ. ಚಿದಂಬರಂ, ಏ ಯಾವನ ಅವನು ನನ್ನ ಹೆಸರು ಹಿಡಿದು ಕರಿ? ರಂಜಿತ್, ರಂಜಿತ್ ನೀನಾ? ನನ್ನನ್ನು ಚಿದಂಬರಂ ಅಂತ ಕರೆದಿದ್ದು ಪರವಾಗಿಲ್ಲ ಬಿಡು. ಮಗ ತಾನೇ, ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನನ್ನನ್ನು ಕರಿ. ಮುಚ್ಚಿ ಬಾಯಿ ಸಾಕು. ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಏ ರಂಜಿತ್, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಗೋಸುಂಬೆ ಆಟ ಆಡ್ಬಿಡಿ ನೀವು ನನ್ನ ಹತ್ರ.
ನನಗೆ ಇಲ್ದಿರೋದೆಲ್ಲ ಹೇಳಿ ತಲೆ ಕೆಡಿಸಿ ದಾರಿ ತಪ್ಪಿಸಿ ಸಾಲ್ದು ಅಂತ ಮಗಳಿಗೂ ದುರ್ಬುದ್ಧಿ ಹೇಳ್ಕೊಟ್ಟು ಮನೆ ಹಾಳು ಮಾಡಿಸ್ತಾ ಇದ್ದೀರಲ್ಲ ನೀವು. ತಂದೆ ಆದವನು ಮಾಡೋ ಕೆಲಸ ನೆನ್ರಿ ಇದು. ಥೂ, ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ್ತು. ಏಯ್, ಯಾಕೋ ಹೀಗೆ ಕೂಗಾಡ್ತಿದ್ಯಾ? ನಾನು ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ. ಛೀ, ನೀವು ಕೆಸರಲ್ಲಿ ಬಿದ್ದು ಈಜಾಡೋದು ಅಲ್ಲದೆ ನಿರೋಶ ನಿಮ್ಮ ಕಡೆ ಹೇಳ್ಕೊಂಡು ಅವಳಿಗೆ ಇಲ್ದಿರೋದನ್ನೆಲ್ಲ ಹೇಳ್ಕೊಟ್ಟು ದೇವ್ರಂತ ಅತ್ತೆ ಮಗುನ ದೂರ ದೂರ ಮಾಡಿದ್ರಲ್ಲ, ಸರಿನಾಯ್ತು. ಮಗಳು ಹೋಗಿದ್ದ ಮನೆನ ಬೆಳಗೋದು ಹೇಗೆ ಅಂತ ಹೇಳ್ಕೊಡೋದು ಬಿಟ್ಟು ಕಾಲಿಟ್ಟು ಮನೆ ಹಾಳು ಮಾಡೋದು ಹೇಗೆ ಅಂತ ಕೆಟ್ಟ ಕೆಟ್ಟ ಐಡಿಯಾ ಕೊಟ್ಟು ನಮ್ಮ ಮಾವನ ಮನೆನ ಸ್ಮಶಾನ ಮಾಡಿದ್ರಲ್ಲ. ಮನುಷ್ಯನೇನ್ರಿ ನೀವು? ಮನುಷ್ಯನ ನೀವು? ಏನು ಪ್ರೀತಿ, ಏನು ವಾತ್ಸಲ್ಯ ಅತ್ತೆ ಮಾವನ ಮೇಲೆ? ತಂದೆಯನ್ನು ಮಮಕಾರ ಇಲ್ಲದೆ ಮನೆ ಬಿಟ್ಟು ಹೋದವನು ನೀನು. ನೀನು ನನಗೆ ಬುದ್ಧಿ ಹೇಳಕ್ಕೋತೀಯಾ? ನಿನಗೇನು ಗೊತ್ತು ಆ ಸೂರ್ಯ ನನಗೇನು ಮೋಸ ಮಾಡಿದಾನೆ ಅಂತ? ಮೋಸ ಮಾಡಿರೋದು ಅವರಲ್ಲ, ನೀವು. ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದೆ ನಿಮಗೆ. ಕಟ್ಕೊಂಡು ಹೆಂಡತಿ, ಹುಟ್ಟಿಸಿದ ಮಕ್ಕಳು ಯಾರು ಜೊತೆಲಿಲ್ಲ, ಒಂಟಿಯಾಗಿ ಪಿಶಾಚಿ ತರ ಬೀದಿ ಬೀದಿ ಅಲ್ಕೊಂಡಿದ್ದೀರ ನೀವು ಇವತ್ತು. ರಂಜಿತ್, ಇನ್ನು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಮಗ ಅನ್ನೋ ಕನಿಕರಕ್ಕೆ ನೀನು ಅಂದದ್ದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ನಾಲಿಗೆ ತುಂಬಾ ಉದ್ದ ಚಾಚಿದ್ಯಾ? ಹುಷಾರ್. ಸೂರ್ಯ ಆರ್ತಿ ಎಂತ ಐನಾತಿಗಳು ಅಂತ ನಿನಗೆ ಗೊತ್ತಿಲ್ಲ. ಒಂದೆರಡು ಬುದ್ಧಿ ಮಾತು ಹೇಳಿದ ತಕ್ಷಣ ಅವರು ನಿನ್ನ ದೃಷ್ಟಿನಲ್ಲಿ ದೇವರಾಗಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅವರು ದೇವರು ಅಲ್ಲ, ಪಿಶಾಚಿಗಳು. ಅದಕ್ಕೆ ದೇವರು ಅವರಿಗೆ ತಕ್ಕ ಶಾಸ್ತಿ ಮಾಡಿದ್ದಾನೆ. ಗಂಡ ಹೆಂಡತಿ ದೂರ ಆಗೋದು ಅಂದ್ರೆ ಮಾಡಿದ ಪಾಪ ಕರ್ಮಗಳ ಫಲ ಜಾಸ್ತಿ ಆಯ್ತು ಅಂತಾನೆ. ಮಾಡಿದ್ದುಣ್ಣ ಮಾರಾಯ, ಮಾಡಿದ್ದನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ನಿನಗೆ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಮ್ಮೆ ಅವ್ರ ಪರವಾಗಿ ನನ್ನ ಹತ್ರ ಬಂದು ವಕಾಲತ್ ವಹಿಸಿದ್ಯೋ ಪರಿಣಾಮ ನೆಟ್ಟಿಗಿರಲ್ಲ. ನನಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಾ ನೀವು? ನಾನೆಂತವನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದು ನಿಮ್ಮ ನಮ್ಮ ಮಾವನ ಮಧ್ಯೆ ನಡೀತಾರೋ ಯುದ್ಧ ಅಲ್ಲ, ನಿಮ್ಮ ನನ್ನ ಮಧ್ಯೆ ನಡೀತಾರೋ ಯುದ್ಧ. ನೀವು ಅವರಿಬ್ಬರನ್ನು ದೂರ ದೂರ ಮಾಡೋದಕ್ಕೆ ಏನೇನು ಪ್ರಯತ್ನ ಪಟ್ಟರು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ಅವರಿಬ್ಬರು ಒಂದಾಗಿರೋ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ರಂಜಿತ್ತೇ ಅಲ್ಲ. ನನಗೆ ಚಾಲೆಂಜ್ ಮಾಡ್ತೀಯನೋ? ನಾನು ನೋಡ್ತೀನಿ ನೀನು ಅದು ಹೇಗೆ ಅವರಿಬ್ಬರನ್ನು ಒಂದು ಮಾಡ್ತೀಯ ಅಂತ. ನಾನು ನೋಡ್ತೀನಿ ನೀವು ಅವರಿಬ್ಬರನ್ನು ಹೇಗೆ ದೂರ ದೂರ ಮಾಡ್ತೀರೋ ನಾನು ನೋಡ್ತೀನಿ. ನಿಮ್ಮ ಅಪ್ಪ ಕಣೋ ನಾನು, ಅದೇನು ಮಾಡ್ತೀನಿ ಅಂತ ನೋಡ್ತಾ ಇರೋ. ಸ್ವಾತಿ, ಸ್ವಾತಿ. ಏನ್ ಸ್ವಾತಿ, ಕಾಫಿಗೆ ಸಕ್ಕರೆನೇ ಹಾಕಿಲ್ಲ. ಅದು ಅರೆ ಸಕ್ಕರೆ ಡಬ್ಬ ಹುಡುಕ್ದೆ ಸಿಕ್ಲಿಲ್ಲ. ಅತ್ತೆ ಎಲ್ಲಿಟ್ಟಿದಾರೋ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಕಾಫಿ ಕುದ್ದೋಯ್ತು, ಅದಕ್ಕೆ ಹಾಗೆ ಕೊಟ್ಬಿಟ್ಟೆ. ಇವತ್ತು ನೀವಿದ್ದೀರಾ, ಯಾವಾಗಲೂ ನೀವೇ ಇರ್ತೀರಾ. ಇಡೀ ದಿನ ಕೂತು ಯಾವ್ದು ಎಲ್ಲೆಲ್ಲಿದೆ ಅಂತ ನೋಡ್ಕೋ. ನೋಡ್ಕೋಬೋದು, ಕಲ್ತ್ಕೋಬೋದು. ಆದ್ರೆ ಆರ್ತಿ ಆಂಟಿ ಇದ್ದಾಗ ಆಗತ್ತಾ? ಅವ್ರು ಇಲ್ದೇ ಇರೋದನ್ನ ಅಭ್ಯಾಸ ಮಾಡ್ಕೋ. ಅವಳ ಮೇಲೆ ಯಾಕೋ ರೇತ್ಯ, ಎರಡು ದಿನ ಹೋಗ್ಲಿ ಹೊಂದ್ಕೋತಾಳೆ. ಇಷ್ಟು ದಿನ ಮನೇಲಿ ಓಡಾಡ್ಕೊಂಡಿದ್ದ ಅವರು ಇದ್ದಕ್ಕಿದ್ದಾಗೆ ಮರೆಯಾದ್ರೆ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಗಲಲ್ಲಿ 12 ಗಂಟೆಗೆ ಬರೋ ಸೂರ್ಯನ ಪ್ರಖರತೆ ಸಂಜೆ ಒಳಗೆ ಕಡಿಮೆ ಆಗುತ್ತೆ. ಹಾಗೆ ಮನುಷ್ಯನ ನೆನಪು ಸಿಟ್ಟು ಬಿಟ್ಟು ಹೋದ ತಕ್ಷಣ ತುಂಬ ಕಾಡುತ್ತೆ, ಕ್ರಮೇಣ ಕಡಿಮೆ ಆಗುತ್ತೆ, ಹೋಗ್ತಾ ಹೋಗ್ತಾ ಮರಿ ಆಗುತ್ತೆ.